ಎನ್ ಡಿ ಎ ಅಥವಾ ಬಿ ಜೆ ಪಿ ಗೆಲ್ಲುವ ಸ್ಥಿತಿಯಲ್ಲಿ ಇಲ್ಲ. ಈಗಲೇ ತಾನು ಸೋಲು ಎಲ್ಲ ಲಕ್ಷಣ ಕಂಡಿದ್ದಾವೆ. ಮೊನ್ನೆ ನಡೆದಂಥ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೊತ್ತದೆ ಯಾವ ರೀತಿಯಾಗಿ ಈ ಒಂದು ಇಂಡಿಯಾ ಇದ್ದಿದ್ದು ತನ್ನ ಪ್ರಭುತ್ವನಲ್ಲಿ ತೋರಿಸ್ಯದ, ಪ್ರಬುದ್ಧತೆಯನ್ನು ತೋರಿಸ್ಯದ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದೆ. ಹೀಗಾಗಿ ಗೆಲ್ಲುವ ಅವಕಾಶಗಳು ಇಂಡಿಯಾಗೆ ಇರೋದರಿಂದ ಸಾಧ್ಯಷ್ಟು ಮಟ್ಟಿಗೆ ಅದನ್ನು ಮುಂದೂಡುವಂಥ ಕೆಲಸವನ್ನು ನಮ್ಮ ಈ ಎನ್ ಡಿ ಎ ಮುಖಂಡರು ಅಂದರೆ ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ. ಹೀಗಾಗಿ ಈ ಚುನಾವಣೆ ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರ ಬಿಡೋದು ಬೇಡ, ಇದು ಮಾಡ್ರಿ ಅನ್ನುವಂಥ ಒತ್ತಡವಾಯಿತು. ಜೊತೆಗೆ ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲೇ ನಮ್ಮ ಚುನಾವಣಾ ಆಡಳಿತದ ಅನ್ನೋದು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದೆ. ಜನರಲ್ಲೇ ಮತ್ತೆ ಜಾಗೃತಿ ಮಾಡ್ತಾ ಇದೆ ಅಂದ್ರೆ ಮಹಾರಾಷ್ಟ್ರದಲ್ಲೇ ಹೆಚ್ಚು ಸಮಯ ಕೊಟ್ಟರೆ ಈಗಾಗಲೇ ಲಾಡ್ಲಿ ಬೆಹನ ಅಂತ ನೀವು ಕೇಳಿರ್ಬೋದು ಮಧ್ಯಪ್ರದೇಶದಲ್ಲೇ, ಅದರಲ್ಲಿ ಬಿ ಜೆ ಪಿಗೆ ಭಾಳಷ್ಟು ಹೆಲ್ಪ್ ಆಯಿತು. ಶಿವರಾಜ್ ಸಿಂಗ್ ಚೌಹಾಣ್ ರೋಲ್ ಮಾಡಿದರು. ಅದರಿಂದ ಇಡೀ ಈ ಒಂದು ಮಧ್ಯಪ್ರದೇಶದಲ್ಲಿ ಎಲ್ಲ ಎಮ್ ಪಿಗಳು ಅದೇ ಕಾಲಕ್ಕೆ ಅದರ ಹಿಂದಿನ ಎಲೆಕ್ಷನ್ದಲ್ಲಿ ಎಮ್ ಎಲ್ ಎ ಸಮಯದಲ್ಲೇ ಹಾಗೂ ವಿಧಾನಸಭಾ ಚುನಾವಣೆಯಲ್ಲೇ ಭಾಳಷ್ಟು ಈ ಗ್ಯಾರಂಟಿ ಹೆಲ್ಪ್ ಆಗಿತ್ತು ಅಂತ. ಯಾವ ಮೋದಿಯವರು ಗ್ಯಾರಂಟಿ ವಿರೋಧ ಮಾಡ್ತಾಯಿದ್ದಾರೋ ಅವರ ಪಕ್ಷದವರು ಇವತ್ತು ನಮ್ಮ ಏನಪ್ಪ ಸಿಂಧಿ ಅವರು ಇಲ್ಲಿ ಹೆಣ್ಮಕ್ಕಳಿಗೆ ಲಡ್ಕಿ ಬೇಣ ಅಂತೇಳಿ ಮಾಡಿಕೊಂಡು ಅವ್ರಿಗೆ ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಕಳಿಸುವಂಥದ್ದು ಏನೋ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಈಗಾಗಲೇ ಒಂದು ಕಿಸ್ತ್ ಅದು ಒಂದು ಕಂತನ್ನು ಹಾಕಿದ್ದಾರೆ ಅವರಿಗೆ. ಈಗ ಎರಡನೇ ಕಂತು ಹಾಕೋದು ನಾಳೆ ಗಣೇಶ ಚತುರ್ಥಿಗೆ ಅದ ಅಂದ್ರೆ ಇನ್ನೊಂದು ಕಂತನ್ನು ಹಾಕಿದ್ರು ನಾವು ಕೊಡ್ತೀವಿ ಅನ್ನೋದು ಮೂಡಿಸಿ ರಾಜ್ಯದ 50% ಹೆಣ್ಮಕ್ಕಳಿಗೆ ಒಂದು ಭರವಸೆ ಮೂಡಿಸುವಂಥದ್ದು ನಾವು ನಿಶ್ಚಿತವಾಗಿ ಕೊಡ್ತೀವಿ ನೀವು ನಮಗೆ ಓಟ್ ಹಾಕ್ರಿ ಅಂತೇಳ ಈ ಗ್ಯಾರಂಟಿ ಅವ್ರು ತಂದಿದ್ದು ಅದರಲ್ಲಿ ಈಗಾಗಲೇ ಅವರ ಈ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಗ್ಯಾರಂಟಿ ಹಾವಳಿಯಿಂದ ಬಿ ಜೆ ಪಿ ಸೋಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಆಗ್ತದೆ ಎಲ್ಲ ಕಡೆ ಕಂಡಿದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಒಂದು ಸಮಯ ಕೊಡುವಂಥದ್ದು ಸಿಂಧೆಯವರಿಗೆ ಸಿಂಧೆಯವರ ಸರ್ಕಾರಕ್ಕೆ ಅದರಿಂದ ಈ ಗ್ಯಾರಂಟಿ ಮೂಲಕ ಸಹಿತ ಅಲ್ಲಿ ಗೆಲ್ಲುವ ಪ್ರಯತ್ನ ಮಾಡುವಂಥದ್ದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್. ಆ್ಯಕ್ಚುಲಿ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಕಮಿಷನ್ನ ಈ ಘೋಷಣೆ ಮಾಡಬೇಕಾಗಿತ್ತು ಮತ್ತು ಇಲ್ಲಿಯವರೆಗಿನ ಈ ಡಿಸಿಷನ್ಗಳನ್ನು ನೋಡಿದರೆ ಸಹಜವಾಗಿ ಅನ್ನಿಸ್ತದೆ ಹೌದು ಪೈ ನಿಷ್ಪಕ್ಷಪಾತವಾಗಿಲ್ಲ ಎಲೆಕ್ಷನ್ ಕಮಿಷನ್ ಅನ್ನುವಂಥ ಆರೋಪಗಳು ಬರ್ತಾ ಇರ್ತಾವೆ ಮಾಡ್ತಾ ಇದ್ದಾರೆ ವಿರೋಧಿಗಳು ಅದು ಸತ್ಯದ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇದೆ. ಮತ್ತು ಮಹಾರಾಷ್ಟ್ರದಲ್ಲಿ ಅಂತೂ ಮಹಾವಿಕಾಸ ಅಗಾಡಿ ಬಂದಿಲ್ಲ ಈಗಾಗಲೇ ಸಿಂಪತಿ ಕ್ರಿಯೇಟ್ ಅದ ಮತ್ತು ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆ ಕಾರಣ ಹೇಳಿದ್ರು ಯಾಕಂದರೆ ಮೋದಿ ಮತ್ತು ಶಾ ಅವರು ಗುಜರಾತಿಗಳು ಇಲ್ಲಿವರೆಗೆ ಗುಜರಾತ್ನಿಂದಾಗೆ ಅಲ್ಲಿ ನಾಯಕರಿಂದಾಗೆ ಸಾಕಷ್ಟು ಅನ್ಯಾಯ ಆಗ್ಯದಪ್ಪ ಯಾರಿಗೆ ಈ ಒಂದು ನಮ್ಮ ಇದೆ ಮಹಾರಾಷ್ಟ್ರಿಗೆ ಮಹಾರಾಷ್ಟ್ರ ಬರುತ್ತಿರುವಂಥ ಅನೇಕ ಒಂದು ಸವಲತ್ತುಗಳನ್ನು ಅಥವಾ ಡೆವಲಪ್ಮೆಂಟ್ಗಳನ್ನು ಅಥವಾ ಇನ್ನುಳಿದ ಒಂದು ಏನು ಡೆವಲಪ್ಮೆಂಟ್ ಪರ್ಪಸ್ ಬರುತ್ತಿರುವಂಥ ಕಾರ್ಯಕ್ರಮಗಳನ್ನು ಸ್ಕೀಮ್ಗಳನ್ನು ಎಲ್ಲ ಗುಜರಾತ್ ಕಳಿಸಿದ್ದಾರೆ ಅನ್ನುವಂಥ ಆರೋಪ ಈ ನಮ್ಮ ಮಹಾರಾಷ್ಟ್ರದ ನಾಯಕರು ಮಾಡ್ತಾ ಇದ್ದಾರೆ. ಇದು ಸಹಿತ ಅವ್ರಿಗೆ ಇಫೆಕ್ಟ್ ಆಗುವ ಸಾಧ್ಯ ಇದೆ ಇಲೆಕ್ಷನ್ದಲ್ಲೇ. ಹೀಗಾಗಿ ಇವತ್ತನ್ನೆಲ್ಲ ಆದಷ್ಟು ಮುಂದೆ ಹಾಕಿ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಲಿ ಮಾಡಿಕೊಂಡು ಜನರಿಗೆ ಮುಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಿಂದೆ ಅವರು ಇಲೆಕ್ಷನ್ದಲ್ಲಿ. ಅದಕ್ಕೆ ಕಾಂಗ್ರೆಸ್ಸಿಗರು ಅವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಮಾಡಲಿ, ಇಲ್ಲ ಇನ್ನೊಂದು ಸ್ವಲ್ಪ ದುಡ್ಡು ಹೊಡಿಸಲಾಗಿ ಮಹಾರಾಷ್ಟ್ರದಲ್ಲೇ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಇನ್ನುಳಿದವರು ಮಾತಾಡ್ತಾ ಇದ್ದಾರೆ. ಅದು ಇರ್ಬೋದು ಇಲ್ಲದೇನೂ ಇರ್ಬೋದು, ಬಟ್ ರಾಜಕೀಯದಲ್ಲಿದ್ದಾರೆ ಅಂದ ತಕ್ಷಣ ಗೆಲ್ಲೋದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡೋರು ಆ ಮಾತು ಬೇರೆ. ಆದರೆ ಇವರು ಹೊಡ್ಕೊಳ್ತಾರೆ ದುಡ್ಡು ಹೊಡ್ಕೊಳ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರಿಗಳು ಇದ್ದಾರಪ್ಪ ಅಂತ ಆರೋಪ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಇವತ್ತು ಇವತ್ತಿನ ರಾಜಕೀಯದಲ್ಲೇ ಹಾಸು ಹೊಕ್ಕಾಗಿ ಅದು ಯಾರಿಲ್ಲಪ್ಪ ಅದರಲ್ಲಿ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಿರ್ತಾವೆ. ಅದೇನೂ ಆಗಲಿ, ಆದರೆ ಈಗ ಮಾತ್ರ ನಮ್ಮ ಏನಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಇಲ್ಲಿಯವರೆಗಿನ ಅದರ ನಡಾವಳಿಗಳು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನಡಾವಳಿಗಳು ವಿಶೇಷವಾಗಿ ಬಿ ಜೆ ಪಿ ಪರ ಇದ್ದಿದ್ದು ಸ್ಪಷ್ಟ ಆಗ್ತಾಗ್ತದೆ ಅನ್ನೋದು. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಘೋಷಣೆ ಮಾಡಬೇಕಾಯಿತು, ಜಾರ್ಖಂಡದಾಗಲಿ ಇನ್ನೊಂದು ಕಡೆ ಆಗಲಿ ಇನ್ನೊಂದು ಯಾವುದು ಹರಿಯಾಣ ಅಂತ ಘೋಷಣೆ ಮಾಡಿದ್ದಾರೆ. ಅದು ನಮ್ಮ ಜಾರ್ಖಂಡ್ ಒಂದು ಮಾಡಿಬಿಟ್ರೆ ಇನ್ನೂ ಉತ್ತಮ ಆಗ್ತಿತ್ತು ಅನ್ನುವಂಥ ಮಾತನ್ನು. ಯಾಕಂದರೆ ಜಾರ್ಖಂಡದಲ್ಲಿ ಈಗಾಗಲೇ ಒಂದು ಇಂಡಿಯಾದ ಪರವಾಗಿ ಒಳ್ಳೆಯ ಅಭಿಪ್ರಾಯ ಮೂಡಿದೆ. ಯಾಕಂದರೆ ಹೇಮಂತ್ ಸೊರೇನ್ ಅವರು ವಿಶೇಷವಾಗಿ ಅಲ್ಲಿಗ ಜನಮಾನಸದ ವ್ಯಕ್ತಿ ಆಗಿದ್ದಾರೆ. ಇವರು ಇದನ್ನು ಮಾಡಿದ್ರಿಂದಾಗೆ ಒಂದು ಸ್ವಲ್ಪ ಅವ್ರದ್ದು ತಕಡಿ ಹೆಚ್ಚು ತೂಗಲಿಕ್ಕತ್ತದಂತ ಅಂದ್ರೆ ವಿಶೇಷವಾಗಿ ಇಲ್ಲಿ ನಾಲ್ಕೂ ರಾಜ್ಯಗಳಲ್ಲೇ ಬಿ ಜೆ ಪಿಗೆ ಸೋಲುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನೋದು ಸ್ಪಷ್ಟ ಆಗಲಿಕ್ಕೆ. ಅದಕ್ಕೆ
ಸೋಲ್ತೋ ಗೆಲ್ತೋ ಬೇರೆ ವಿಷಯ, ಅದು ಏನು ಮಾಡ್ತಾರೆ ಬೇರೆ ವಿಷಯ. ಅಟ್ಲೀಸ್ಟ್ ನಮಗೆ ಇನ್ನಷ್ಟು ಅನುಕೂಲ ಮಾಡ್ಕೊಳಕ್ಕೆ ಏನು ಸಾಧ್ಯ ಅದ. ಯಾಕಂದರೆ ಈಗಾಗಲೇ ಜಮ್ಮು ಕಾಶ್ಮೀರದಂದಿದ್ದು ಯಾವುದೋ ಪರಿಸ್ಥಿತಿ ಒಳಗೆ ಈ ನವಂಬರ್ ಒಳಗೆ ಎಲೆಕ್ಷನ್ ಮಾಡಿ ಅಥವಾ ಸೆಪ್ಟೆಂಬರ್ ಒಳಗೆ ಎಲೆಕ್ಷನ್ ಮಾಡಿ ಅಲ್ಲಿ ಸರ್ಕಾರ ರಚನೆ ಮಾಡ್ಬೇಕು.